ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ನಾವು ಅರ್ಲಿ ಮಾರ್ನಿಂಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೇವಿ. ಯಾಕಂದ್ರೆ ಇವತ್ತೊಂದು ಟ್ರಿಪ್ ಹೊಂಟೇವಿ ನಾವು. ಆಲ್ರೆಡಿ ನಮ್ದು ಪ್ಯಾಕಿಂಗ್ ಎಲ್ಲ ರೆಡಿ ಐತಿ. ಇಲ್ಲೇ ಪಟ್ಟ ಅಂತ ಹೇಳಿ ಗಿಡಕ್ಕೆ ನೀರು ಹಾಕೋಣ. ಇದ್ರಾಗ ನೋಡ್ರಿ ನೀವು, ಮಲ್ಲಿಗೆ ಹೂ ಆಲ್ರೆಡಿ ಆಗ್ಯಾವ. ಆಮೇಲೆ ವಾಸನೆನೂ ಭಾಳ ಚಂದಿದ್ರು. ನಾವು ಓಲಾ ಒಳಗೆ ಆಟೋ ಬುಕ್ ಮಾಡಿದ್ವಿ. ಈಗ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಕಡೆ ಹೊಂಟೇವಿ. ಬೈಯಪ್ಪನಹಳ್ಳಿಯಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೇವಿ. ಅಲ್ಲಿಂದ ನಮ್ಮ ಟ್ರೈನ್ 10 ವರೆಗೆ ಐತಿ. ನಾವು ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ. ನಿಮಗೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ. ನಾವೀಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ. ಇನ್ನೇನೀಗ ನಮ್ಮ ಪ್ಲಾಟ್ಫಾರ್ಮ್ ಎಲ್ಲ ಐತೆ ನೋಡ್ಕೊಂಡು ನಮ್ಮ ಟ್ರೈನ್ ಹತ್ತದ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟಕ್ಕೊಂದು ಟ್ರೈನ್ ನಿಂತಾವ. ಭಾಳ ದೊಡ್ಡ ಟ್ರೈನ್ ಪ್ಲಾಟ್ಫಾರ್ಮ್ ಇದೆ. ರೈಲ್ವೆ ಸ್ಟೇಷನ್ನು ರೀಚ್ ಆಗೇವಿ, ನಮ್ಮ ಪ್ಲಾಟ್ಫಾರ್ಮ್ ಕಡೆನೂ ಬಂದು ನಿಂತೇವಿ. ಸೊ ವಿ ಆರ್ ವೇಟಿಂಗ್ ಫಾರ್ ನಮ್ದು ವಂದೇ ಭಾರತ್ ಟ್ರೈನ್. ಮೈಸೂರಿಗೆ ಹೋಗಾಕ ಟ್ರೈನ್ ಎಕ್ಸ್ಪೀರಿಯನ್ಸ್ ಚಲೋ ಅನ್ನಿಸ್ತೈತಿ. ಸೊ ನಾವು ಟ್ರೈನ್ ಆಪ್ಷನ್ ಚೂಸ್ ಮಾಡೇವಿ ಈ ಸತಿ. ಹಾಯ್ ಎಲ್ಲರಿಗೂ, ನಾವು ಇವತ್ತು ವಂದೇ ಭಾರತ್ ಟ್ರೈನ್ ಒಳಗೆ ಹೊಂಟೇವಿ. ಬೆಂಗಳೂರಿಂದ ಮೈಸೂರಿಗೆ ಹೊಂಟೇವಿ. ಅಲ್ಲಿಂದ ಬಂಡೀಪುರ ಹೋಗೋರದೇವಿ. ಇವತ್ತು ನನಗೂ ಫಸ್ಟ್ ಟೈಮ್ ಟ್ರಾವೆಲ್ ಇನ್ ವಂದೇ ಭಾರತ್ ಟ್ರೈನ್. ಐ ಆಮ್ ಎಕ್ಸೈಟೆಡ್. ಈಗ ನಾವು ಆಲ್ರೆಡಿ ಪ್ಲಾಟ್ಫಾರ್ಮ್ ಒಳಗೆ ಅದೇವಿ. 10:20 ಟ್ರೈನ್ ಐತಿ 10:20. ಆಮೇಲೆ ಫೇರ್ ಪ್ರೈಸ್ ಎಷ್ಟಾಗ್ತದೆ ಅಂದ್ರೆ 985 ಐತಿ. ಪ್ಲಸ್ ನಿಮಗೆ ಆನ್ಲೈನ್ ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾವೆ. ಸೊ ಒಂದು ಸ್ವಲ್ಪ ಕಾಸ್ಟ್ಲಿನೇ ಐತಿ. ಬೇರೆ ಎಲ್ಲ ಟ್ರೈನ್ಗಳೂ 100 ರೂಪಾಯಿ ಬೇಡ, 150 ರೂಪಾಯಿಗಳು ಹೋಗಿ ಮುಟ್ಟಿಸ್ತಾವೆ. ಇದು ಕಾಸ್ಟ್ಲಿ ಐತಿ ಬಿಕಾಸ್ ಇದ್ರೊಳಗೆ ಫೆಸಿಲಿಟೀಸ್ನು ಹಂಗೆ ಅದಾವ ಅಂತ ಕೇಳೀನಿ. ಇದು ಫಸ್ಟ್ ಟೈಮ್ ಟ್ರಾವೆಲ್ ಐತಿ, ನೋಡೋಣ ತೊಗೊಳ್ರಿ. ಅಲ್ಲಿ ಹೋದ್ಮೇಲೆ ಹೆಂಗಿರ್ತದೆ, ಏನೇನು ಫೆಸಿಲಿಟಿ, ಆಮೇಲೆ ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಈಗ ಇದು ವಂದೇ ಭಾರತ್ ಟ್ರೈನ್ ಬರಾಕದಲ್ಲಿ ಒಂದು 5 ನಿಮಿಷ ಲೇಟ್ ಆಗಿ ಬರಾಕದಿ. ಆಮೇಲೆ ಎಕ್ಸೈಟೆಡ್ ಟು ಗೆಟ್ ಇನ್ ಟು ದ್ಯಾಟ್. ನೋಡೋಣ ಅಂತ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ. ಇದನ್ನು ನರೇಂದ್ರ ಮೋದಿಯವರು ನವೆಂಬರ್ 2022 ರಿಲೀಸ್ ಮಾಡ್ಯಾರ. ಈಗ ನಾವು ಟ್ರೈನ್ ಒಳಗೆ ಬೋರ್ಡ್ ಆದ್ವಿ. ಇಲ್ಲಿ ನೋಡ್ರಿ ಹೆಂಗೆ ಟ್ರೈನ್. ಟ್ರೈನ್ ಆಲ್ರೆಡಿ ಹೊಂಟು. ಹೆಂಗೆ ಅನಿಸ್ತೈತೆ ಅಂದ್ರೆ ಮೆಟ್ರೋನೊಳಗೆ ಕುಂತೀರಿ ಅಂತ ಅನಿಸ್ತೈತಿ. ಒಂದು ಸ್ವಲ್ಪನೂ ನಾಯ್ಸ್ ಇಲ್ಲ, ಚಲೋ ಎಕ್ಸ್ಪೀರಿಯನ್ಸ್ ಐತಿ. ಇದು ಮ್ಯಾಕ್ಸಿಮಮ್ 130 ಕಿಲೋಮೀಟರ್ ಸ್ಪೀಡ್ನಾಗ ಹೋಗ್ತದಂತ. ಆದ್ರೆ ಇದು ಟೆಸ್ಟೆಡ್ ಆನ್ ಟೆಸ್ಟ್ ಮಾಡಬೇಕಾದ್ರೆ 180 ಕಿಲೋಮೀಟರ್ ಹೋಗ್ತದಂತ. ಆದ್ರೆ ಇದು ನಾರ್ಮಲಾಗಿ ಓಡೋದು 130 ಕಿಲೋಮೀಟರ್ ಸ್ಪೀಡ್. ಇದು ಮೋಸ್ಟ್ಲಿ 12 o'clock ಹೋಗಿ ಮುಟ್ಟಬಹುದು ಮೈಸೂರಿಗೆ. ನೋಡು, ಇದು ಹೈಯರ್ ಸ್ಪೀಡ್ ಹೋಗ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತೇನೆ. ಇದನ್ನು ಇಲ್ಲಿ ಎಷ್ಟು ಕ್ಲೀನ್ ಐತಂದ್ರೆ ಡಸ್ಟ್ಬಿನ್ ಸಲುವಾಗಿ ಅಂತೇಳಿ ಒಂದು ಪರ್ಸನ್ ಅಲೋಕೇಟ್ ಮಾಡ್ಯಾರ. ಏನೇ ಇದ್ರೂ ಅವ್ರು ಅದನ್ನೆಲ್ಲ ತೊಗೊಂಡು ಒಂದು ಬ್ಯಾಗ್ನೊಳಗೆ ಹಾಕೊಂಡು ಹೋಗ್ತಾರೆ. ಆಮೇಲೆ ಯಾರ್ಯಾರು ವಿತ್ ಫುಡ್ ಸೆಲೆಕ್ಟ್ ಮಾಡ್ಯಾರ ಅವ್ರಿಗೆಲ್ಲ ಫುಡ್ ಕಾಂಪ್ಲಿಮೆಂಟ್ರಿ ಫುಡ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಒಳಗೆ ಬೋರ್ಡ್ ಒಳಗೆ ಎಷ್ಟು ಕಿಲೋಮೀಟರ್ ಸ್ಪೀಡ್ನಾಗ ಟ್ರೈನ್ ಹೊಂಟತ್ತಂತ ತೋರಿಸ್ತಾರೆ. ಇದು ಮ್ಯಾಕ್ಸಿಮಮ್ ಸ್ಪೀಡ್ ಹೋಗ್ಬೇಕಾದ್ರೆ ನಾವು ಒಂದ್ಸಲ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ಇದು ನೋಡ್ರಿ, 99 ಕಿಲೋಮೀಟರ್ ಸ್ಪೀಡ್ನಾಗ ಹೊಂಟೈತಿ. ಆದ್ರೆ ನಿಮ್ಗೆ ಹಂಗೆ ಅನ್ಸಂಗಿಲ್ಲ ಅದು 99 ಕಿಲೋಮೀಟರ್ ಸ್ಪೀಡ್ನಾಗ ಹೊಂಟತ್ತೆ ಅಂತ. ಆದ್ರೆ ಹೊರಗೆ ಭಾಳ ಸ್ಪೀಡ್ನಾಗ ಐತಿ ಅದು ಟ್ರೈನ್. ಆ್ಯಕ್ಚುಲಿ ಒಂಥರ ಸ್ಮೂತ್ ಜರ್ನಿ ಅನಿಸುತ್ತೆ ನಿಮಗೆ ಯಾವಾಗಲೂ. ಈಗ ನೋಡ್ರಿ, ಆ್ಯಕ್ಚುಲಿ ಟ್ರೈನ್ 100 ಕಿಲೋಮೀಟರ್ ಸ್ಪೀಡ್ನಾಗ ಐತಿ. ಆದರೂ ನಿಮ್ಗೆ ಹಂಗೆ ಅನ್ಸಂಗಿನ ಇಲ್ಲ, ಇದು ಒಂಥರ ಸುಮ್ಮನೆ ಕುಂತಂಗೆ ಅನಿಸ್ತಿರ್ತೈತಿ. ಆದರೂ 100 ಕಿಲೋಮೀಟರ್ ಸ್ಪೀಡ್ನಾಗ ನಾವು ಓಡ್ತಿರ್ತೇವೆ.
ಈಗ ನಾವು ಬೆಂಗಳೂರು ಬಿಟ್ಟು 1 ತಾಸ ಆತು ಆಮೇಲೆ ಆಲ್ರೆಡಿ ಮದ್ದೂರು ಕಡೆ ಬಂದೇವು ನಾವು ಆಮೇಲೆ ಕಂಟಿನ್ಯೂಸ್ ಆಗಿ ಟ್ರೈನ್ 99 ಕಿಲೋಮೀಟರ್ ಸ್ಪೀಡ್ನಾಗ ಹೊಂಟೈತಿ 130 ಏನು ಆಗಿಲ್ಲ ಇದು ಬಟ್ ವೆರಿ ಫಾಸ್ಟ್ ಆಮೇಲೆ ಹೆಂಗೆ ಅನಿಸುತ್ತೆ ಅಂತಂದ್ರೆ ಮನೆಯೊಳಗೆ ಕುಂತಂಗೆ ಅನಿಸುತ್ತೆ ನಿಮಗೆ ಟ್ರಾವೆಲ್ ಮಾಡಿದಂಗೆ ಅನ್ಸಂಗೇನ ಇಲ್ಲ ಇದು ನೋಡ್ರಿ ಎಷ್ಟು ಸ್ಪೀಡ್ ಹೊಂಟೈತಿ ಆ್ಯಕ್ಚುಲಿ ಒಳಗೆ ನಾವು ಎ ಸಿ ಒಳಗೆ ಅದೇವು ಅಂತೇಳಿ ಹಂಗೆ ಕಾಣವಲ್ದು ಅದರ ಸ್ಪೀಡ್ ಭಾಳ ಹೊಂಟೈತಿ ಆಮೇಲೆ ಚಲೋ ಎಕ್ಸ್ಪೀರಿಯನ್ಸ್ ಐತಿ ನಿಮಗೆ ಮೈಸೂರಿಗೆ ಹೋದಾಗ ಟ್ರಾವೆಲ್ ಮಾಡಿದ್ದು ಟೈರ್ಡ್ನೆಸ್ ಇರಂಗೇನ ಇಲ್ಲ ನೀವು ಅಲ್ಲಿ ಮೈಸೂರಿಗೆ ಯಾವಾಗಲೂ ಟ್ರಾವೆಲ್ ಮಾಡಿ ಅಲ್ಲಿ ಪ್ಲೇಸಸ್ ನೋಡ್ಬೇಕಂತಂದ್ರೆ 2 ದಿನ ನಿಮಗೆ ಟೈಮ್ ಇತ್ತಂದ್ರೆ ಏನು ಮಾಡಿರಿ ಮೊದಲು ನೀವು ಒಂದೇ ಭಾರತದಿಂದ ಹೋಗ್ರಿ ಅಲ್ಲಿ ಯಾಕಂತಂದ್ರೆ ನಿಮಗೆ ಟ್ರಾವೆಲ್ ಮಾಡಿ ಟೈರ್ಡ್ನೆಸ್ ಇರಂಗಿಲ್ಲ ಮ್ಯಾಕ್ಸಿಮಮ್ ಬೈ 12 o'clock ಹೋಗಿ ಮುಟ್ತೀವಿ ಅಲ್ಲಿಂದ ನೀವು ಏನು ಪ್ಲ್ಯಾನ್ ಮಾಡ್ಕೊತೀರಿ ಮಾಡ್ಕೊರಿ ಆಮೇಲೆ ಅವತ್ತಿನ ನೈಟ್ ನೀವು ಅಲ್ಲಿ ಸ್ಟೇ ಮಾಡಿಕೊಂಡು ನೆಕ್ಸ್ಟ್ ಡೇನು ಎಲ್ಲ ನೋಡ್ಕೋಬೋದು ಆ್ಯಕ್ಚುಲಿ ಭಾಳ ಚಲೋ ಆಪ್ಷನ್ ಐತಿ ಆಮೇಲೆ ನಮಗಂತೂ ಒಂದು ತಾಸಿನ ಮೇಲೆ ಆತೀಗ ಬಿಟ್ಟ ಒಂದು ಸ್ವಲ್ಪನೂ ಟೈರ್ಡ್ನೆಸ್ ಅನಿಸಿಲ್ಲ ಹೆಂಗಾಗೈತೆ ಅಂದ್ರೆ ಮನೆಯೊಳಗೆ ಕುಂತೇವೇನೋ ನಾವು ಟಿ ವಿ ನೋಡ್ಕೊತ ಅನ್ನೋರ್ಗದೆ ಫೀಲಿಂಗ್ ಐತಿ ನಾವು ಈಗ ರೆಗ್ಯುಲರ್ ಚೇರ್ ಕ್ಲಾಸ್ನಾಗೂ ಕುಂತೀವಿ ಆಮೇಲೆ ಎಕ್ಸಿಕ್ಯೂಟಿವ್ ಕ್ಲಾಸ್ನಾಗೂ ಕುಂತೀವಿ ಎರಡು ನೋಡಾಕತ್ತೇವೆ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಸೀಟ್ಸ್ ಒಂದು ಸ್ವಲ್ಪ ವೈಡ್ ಅದಾವೆ ದೊಡ್ಡ ಅದಾವೆ ಆಮೇಲೆ ರೊಟೇಟೇಬಲ್ ಅದಾವೆ ಅದು ಬಿಟ್ಟರೆ ಚೇರ್ ಕ್ಲಾಸಿಗೆ ಆಮೇಲೆ ಅದಕ್ಕೆ 15 ಇರ್ತಿಲ್ಲ ಎ ಸಿ ಎಲ್ಲ ಕಡೆನೂ ಐತಿ ಈಸಿಲಿ ನೀವು ಟ್ರಾವೆಲ್ ಮಾಡ್ಬೋದು ಆಮೇಲೆ ಇಲ್ಲಿ ಕಾಸ್ಟ್ಲಿ ಅನ್ಸಿದ್ರು ಟ್ರಾವೆಲ್ ಮಾಡೋ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಟ್ರಾವೆಲ್ ಮಾಡಿದ ಎಕ್ಸ್ಪೀರಿಯನ್ಸ್ ಅನ್ಸಂಗೇನೇ ಇಲ್ಲ ಭಾಳ ಸ್ಮೂತಾಗಿ ಹೋಗಿರ್ತೀವಿ ಬೆಂಗಳೂರು ಮೆಟ್ರೋ ನೋಡಿ ಹೋದಂಗೆ ಚಲೋ ಐತಿ ಇದನ್ನು ಟ್ರೈ ಮಾಡಿರಿ ಭಾರಿ ಎಕ್ಸ್ಪೀರಿಯನ್ಸ್ ಹೆಂಗಂತಂದ್ರೆ ವಾಪಸ್ ನೀವು ಅಲ್ಲಿ ಬರಬೇಕು ಬರೀ ಒಂದೇ ಬಾರ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಏನು ಮಾಡ್ರಿ 12:10-20 ಬೆಂಗಳೂರಿಂದ ಐತಿ ಆಮೇಲೆ 12 o'clock ಹೋಗಿ ಮುಟ್ತೈತಿ ಅಂತ ಭಾಳ ಅಂತಂದ್ರೆ ಮೈಸೂರಿಗೆ ಅಲ್ಲಿಂದ ಮತ್ತು ಮೈಸೂರಿಂದ ಬೆಂಗಳೂರಿಗೆ 1:05 ಟ್ರೈನ್ ಐತಿ 2:30 ನೀವು ಮತ್ತೆ ಬೆಂಗಳೂರೊಳಗೆ ಇರ್ತೀವಿ 4 hours ಮೈಸೂರಿಗೆ ಹೋಗಿ ವಾಪಸ್ ಬರ್ತೀವಿ ಅಷ್ಟು ಸ್ಪೀಡ್ ಐತಿ ಟ್ರೈನ್ ಆಮೇಲೆ ಬೆಂಗಳೂರು ಮೆಟ್ರೋನೊಳಗೆ ಕುಂತಂಗೆ ನಿಮಗೆ ಟ್ರಾವೆಲ್ ಮಾಡಿದಂಗೆ ಅನ್ಸಂಗೇನೇ ಇಲ್ಲ ಭಾಳ ಮಂದಿ ಎಕ್ಸಿಕ್ಯೂಟಿವ್ ಕ್ಲಾಸ್ನ ರಿಸರ್ವೇಷನ್ ಮಾಡಿಸಿದ್ದೆಲ್ಲ ಯಾರೂ ಎಕ್ಸ್ಪೀರಿಯನ್ಸ್ ಮಾಡವಲ್ರು ನಮ್ಗೆ ಎಲ್ಲರೂ ಬರೀ ಮೊಬೈಲ್ ಇಡೋ ಅಂತಾರೆ ಆಮೇಲೆ ಟ್ಯಾಬ್ ಇಡೋ ಅಂತಾರೆ ಅವರು ಜರ್ನಿ ಎಂಜಾಯ್ ಮಾಡಿದಂಗೆ ಅಂತ ಕಾಣಲಿಲ್ಲ ನನಗೆ ನೀವು ಯಾವತ್ತಾದರೂ ಎಕ್ಸಿಕ್ಯೂಟಿವ್ ಕ್ಲಾಸ್ನ ಹೋದ್ರೆ ಬರೀ 1 time ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸಿದ್ರೆ ಒಂದೇ ಭಾರತ ಎಕ್ಸಿಕ್ಯೂಟಿವ್ ರಿಸರ್ವೇಷನ್ ಮಾಡಿ ಆಮೇಲೆ ಅಲ್ಲಿ ಜರ್ನಿ ಎಂಜಾಯ್ ಮಾಡಿರಿ ಸೀಟ್ ರೊಟೇಟ್ ಆಗ್ತಾವೆ ಲಿಟ್ರಲಿ ನೀವು ಡೈರೆಕ್ಟಾಗಿ ವಿಂಡೋ ಕಡೆನೂ ನಾವು ಮಟ್ಟ ಮಾಡೋ ಕೂಡ್ಬೋದು ಆಮೇಲೆ ಸ್ಪೀಡ್ ಇರ್ತದಲ್ಲ ಟ್ರೈನು ವ್ಯೂ ಭಾರಿ ಕಾಣಿಸ್ತದೆ ಸೊ ಅದನ್ನೆಲ್ಲ ಎಂಜಾಯ್ ಮಾಡಿರಿ ಜರ್ನಿ ಎಂಜಾಯ್ ಮಾಡಿರಿ ವಿಂಡೋಗಳು ಇಷ್ಟು ದೊಡ್ಡದು ಅದಾವ ಎಕ್ಸಿಕ್ಯೂಟಿವ್ ಕ್ಲಾಸ್ನಾಗ ನೀವು ಸೀಟುಗಳನ್ನ ರೊಟೇಟ್ ಮಾಡ್ಕೊಂಡು ವಿಂಡೋ ಸೈಡ್ ನೋಡ್ಕೊಂಡು ಕುಂತ್ರಂದ್ರೆ ಭಾರಿ ಎಕ್ಸ್ಪೀರಿಯನ್ಸ್ ಐತಿ ಇದು ನೋಡ್ರಿ ಎಷ್ಟು ಚಲೋ ಕಾಣಿಸ್ತೈತಿ ಆಮೇಲೆ ಟ್ರೈನು ಎಷ್ಟು ಸ್ಪೀಡ್ ಹೊಂಟೈತಿ ಸ್ವಲ್ಪನೂ ಒಳಗೆ ನಮಗೆ ನಾಯ್ಸ್ ಇಲ್ಲ ಆಮೇಲೆ ಸ್ವಲ್ಪನೂ ಗಾಳಿ ಬರೋಂಗಿಲ್ಲ ಫುಲ್ ಎ ಸಿ ಐತಿ ತಂಪೈತಿ ಚಲೋ ಜರ್ನಿ ಎಕ್ಸ್ಪೀರಿಯನ್ಸ್ ನಾವು ಫುಡ್ ಆಪ್ಷನ್ ಸೆಲೆಕ್ಟ್ ಮಾಡಿರಲಿಲ್ಲ ಹಾಗಾಗಿ ಮನೆಯಿಂದ ಫ್ರೂಟ್ಸ್ ತಂದಿದ್ವಿ ನಾವು ಅದು ಇದು ಇಂಪೋರ್ಟೆಡ್ ಮೂಸಂಬಿ ಇದು ಆ್ಯಕ್ಚುಲಿ ಇದು ಯಾವುದು ಹೂವು ಅಂತ ನಾವು ಟ್ರೈ ಮಾಡೋಣ ಅಂತ ಹೇಳಿ ತಂದಿದ್ವಿ ಇದು ಆ್ಯಕ್ಚುಲಿ 240 rupees ಒಂದು ಕೆಜಿ ಇದೆ ಭಾಳ ಅಂತಂದ್ರೆ ಒಂದು ನಿಮಗೆ 4-5 ಹಣ್ಣು ಸಿಗ್ಬೋದು ಒಂದು ಕೆಜಿಗೆ ಆಮೇಲೆ ಇದು ಸಣ್ಣದೈತೆ ಆ್ಯಕ್ಚುಲಿ ಅಷ್ಟು ದೊಡ್ಡದಿಲ್ಲ ಒಂದು ಟೊಮೆಟೊ ಹಣ್ಣು ಅಷ್ಟೇ ಐತಿ ಟ್ರೈ ಮಾಡಿರಿ ಆದ್ರೆ ಭಾರಿ ಸ್ವೀಟ್ ಐತೆ ಅದು ಮಸ್ತ್ ಐತಿ ಇದು ನೋಡಿರಿ ಈಗ ಇದು ಮಂಡ್ಯ ಊರು ನಾವು ಇಲ್ಲಿ ಬಂದು ಮುಟ್ಟೇವಿ ಆದರೆ ಟ್ರೈನ್ ಎಲ್ಲಿ ಸ್ಟಾಪ್ ಆಗಿಲ್ಲ ಮೋಸ್ಟ್ಲಿ ಇದು ಡೈರೆಕ್ಟ್ ಬೆಂಗಳೂರಿಂದ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಇರೋದನ್ನ ಮೈಸೂರು ಕಾಣಿಸ್ತದೆ ಇದು ನೋಡ್ರಿ ಇಲ್ಲಿ ಇದು ಕಾವೇರಿ ನದಿ ಬ್ರಿಡ್ಜ್ ಆ್ಯಕ್ಚುಲಿ ಇಲ್ಲಿ ಹಳೆ ಬ್ರಿಡ್ಜ್ನೂ ನೋಡ್ಬೋದು ನೀವು ಇದು ಹೊಸದು ನೋಡ್ರಿ ಈಗ ನಾವು ಆಲ್ಮೋಸ್ಟ್ ಮೈಸೂರು ಕಡೆ ಬಂದೇವಿ ಪಾಲಹಳ್ಳಿ ಅಂತ ಇಲ್ಲಿಂದ ಮೋಸ್ಟ್ಲಿ ಒಂದು 10 kilometers ಇರ್ಬೋದು ಆ್ಯಕ್ಚುಲಿ ಭಾಳ ಜಲ್ದಿನ ಬಂತು 12:05-12:06 ಆಗೈತೆ ಈಗ ಅಂದ್ರೆ 10:30-10:35 ಏನೋ ಬಂದಿತ್ತಿದ್ದು ಆಮೇಲೆ ಅಲ್ಲಿಂದ ಬಿಟ್ಟಿತ್ತು ಬೆಂಗಳೂರಿಂದ ಈಗ ಮತ್ತು 12:05 ಅಂದರೆ 1 hour 35 minutes ಬಂದು ಮುಟ್ತಿದ್ದು ಗುಡ್ ಚಲೋ ಇದೆ ಆ್ಯಕ್ಚುಲಿ ಈಗ ಮೈಸೂರು ಬಂತು ಇಲ್ಲಿಂದ ನಾವು ಹೇಳಿದ್ದೇನೆ ನಾವು ಫಸ್ಟಿಗೆ ಲಾಡ್ಜಿಗೆ ಹೋಗ್ತೀವಿ ಲಾಡ್ಜಿಗೆ ಹೋಗಿ ಅಲ್ಲಿಂದ ಸ್ಯಾಂಡ್ ಮ್ಯೂಸಿಯಮ್ಮು ಅಕ್ವೇರಿಯಮ್ಮು KRS ಎಲ್ಲ ನಾವು ನೋಡ್ತೀವಿ ಅದಾದಮೇಲೆ ನಾಳೆ ಸಲುವಾಗಿ ಕಾರು ಝೂಮ್ ಕಾರ್ ತೊಗೋಬೇಕು ಇಲ್ಲ ರೆಂಟ್ ತೊಗೋಬೇಕು ಅಂತ ವಿಚಾರ ಮಾಡತ್ತೀವಿ ನೋಡೋಣ ಅದು ಏನೇನಾಗ್ತದೆ ಅಂತ ನಾವೀಗ ಮೈಸೂರು ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ ಆ್ಯಕ್ಚುಲಿ ಟ್ರೈನ್ 15 minutes ಜಲ್ದಿನ ಬಂತು ನಾವು ಮುಂಜಾನೆ ಜಲ್ದಿ ಬರೋ ಸಂಬಂಧ ಬರೀ ಚಾ ಕೊಡ್ತಿದ್ವಿ ಹಂಗಾಗಿ ಈಗ ನಾಷ್ಟ ಅದು ಮಾಡ್ತೀವಿ ನಾವು
ನೋಡ್ರಿ ಎಷ್ಟು ಮಸ್ತ್ ಮಾಡಾರ ಮೈಸೂರಿಗೆ ಸ್ವಾಗತ ಅಂತ ಹೇಳಿ ವಾವ್ ಬ್ಯೂಟಿಫುಲ್ಲಿ ಮಾಡಾರ ಇದನ್ನ ಎಲ್ಲ ಕಡೆ ಪ್ರಿಪೇಡ್ ಆಟೋ ಆಮೇಲೆ ಪ್ರಿಪೇಡ್ ಕಾರ್ ಅಂತ ಬರ್ದಿದ್ರು ಆದ್ರೆ ಇಲ್ಲಿ ಕ್ಯೂ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದು ಐತೆ ಇಷ್ಟು ನಮಗೆ ಈ ಕ್ಯೂನಾಗ ನಿಂತು ಹೋಗುವಷ್ಟು ಟೈಮ್ ಇಲ್ಲ ಹಾಗಾಗಿ ಬೇರೆ ಆಟೋ ನೋಡಕತ್ತೀವಿ ಅಲ್ಲಿ ಪೇ ಅಂಡ್ ಯೂಸ್ ಇತ್ತು ಪ್ರಿಪೇಡ್ ಆಟೋ ಆಮೇಲೆ ಕಾರ್ನು ಸಿಗ್ತಾವ ಆದ್ರೆ ಅಲ್ಲಿ ದೊಡ್ಡ ಕ್ಯೂ ಇತ್ತು ಅಷ್ಟು ನಮಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾವು ಆಟೋ ತಗೊಂಡು ಸೇಂಟ್ ಜೋಸೆಫ್ ಕ್ಯಾಥೆಡ್ರಲ್ ಚರ್ಚ್ ಬಾತ್ರೂಮ್ನಾಗ ಸನ್ಶೈನ್ ಹೋಟೆಲ್ ಬುಕ್ ಮಾಡೇವಿ ಹಾಗಾಗಿ ಹೋಟೆಲಿಗೆ ಹೊಂಟೇವಿ ಹೋಟೆಲಿಂದ ನಾವು ಏನೋ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಲ್ಲಿಂದ ಮುಂದೆ ನಾವು ಮತ್ತೆ ಪ್ಲ್ಯಾನ್ ಮಾಡ್ತೀವಿ